ನಾವು ಯಾವುದೇ ವಾಹನ ಕೊಂಡುಕೊಂಡು ನಂತರದಲ್ಲಿ ನಮಗೆ ಬೇಕಾಗಿರೋದು ಡಿಎಲ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು ಒಬ್ಬ ಚಾಲಕನಿಗೆ ಡ್ರೈವಿಂಗ್ ಸಂಪೂರ್ಣವಾಗಿ ಅವನು ಕಲ್ತಿದ್ದ ಅಂತ ಅಂದಮೇಲೆ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಡ್ತಾರೆ ಅದಕ್ಕೆ ಕೊಡುವ ಮುಂಚೆ ಏನಾಗುತ್ತೆ ಇಲ್ಲಿ ಟೆಸ್ಟ್ ಅನ್ನು ಮಾಡ್ತಾರೆ ಹೇಗೆ ಡ್ರೈವಿಂಗ್ ಮಾಡ್ತಾರೆ ಇವರು ಅನ್ನುವಂತದ್ದು ವಾಹನ ಸರಿಯಾದ ರೀತಿಯಲ್ಲಿ ಇವರು ಚಲಿಸಿದ್ರೆ ಮಾತ್ರ ಇವರಿಗೆ ಡಿಎಲ್ ಕೊಡ್ತಾರೆ ಅನ್ನುವಂತದ್ದು ಚಾಲನ ನಿಯಮ ಆಗಿರುತ್ತೆ ಆದ್ರೆ ಇಲ್ಲಿ ಅಮೋಕ್ ಟಿವಿ ಒಂದು ಕಡೆಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ಆದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಡ್ರೈವಿಂಗ್ ಟೆಸ್ಟ್ ಇಲ್ಲ ಆದ್ರೆ ಇವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಸಿಗ್ತಾ ಇದೆ ಅನ್ನುವಂತದ್ದು ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಟ್ರೈನರ್ ಪಕ್ಕ ಇರ್ತಾರೆ ಟ್ರೈನರ್ ನಿಂದ ಕಾಲಲ್ಲಿ ಇರುವಂತಹ ಕ್ಲಚ್ ಆಗಿರ್ಬಹುದು ಬ್ರೇಕ್ ಆಗಿರ್ಬಹುದು ಎಕ್ಸಲೇಟರ್ ಇವೆಲ್ಲ ಅವರೇ ಆಪರೇಟರ್ ಮಾಡ್ತಾರೆ ಆದ್ರೆ ಇಲ್ಲಿ ಆರ್ ಟಿಒ ಅಧಿಕಾರಿಗಳಿಗೆ ಇದ್ಯಾವುದು ಕಾಣಿಸ್ತಾ ಇಲ್ವಾ ಯಾರು ಆಪರೇಟ್ ಮಾಡ್ತಾರೆ ಯಾರು ಡ್ರೈವ್ ಮಾಡ್ತಾರೆ ಅನ್ನೋದು ಕಾಣಿಸ್ತಾ ಇಲ್ಲ ಇವ್ರ ಕಣ್ಣಿಗೆ ಡ್ರೈವಿಂಗ್ ಟೆಸ್ಟ್ ಮಾಡಲು ಅರ್ಜಿ ಸಲ್ಲಿಸಿರೋ ವ್ಯಕ್ತಿ ಸುಮ್ಮನೆ ನಿಂತಿರ್ತಾರೆ ಸುಮ್ಮನೆ ಕೂತಿರ್ತಾರೆ ಅವರು ಅವ್ರಿಗೆ ಏನು ಸಂಬಂಧನೇ ಇಲ್ಲ ಯಾರೋ ಪಕ್ಕದಲ್ಲಿ ಟ್ರೈನರ್ ಇರ್ತಾರಲ್ಲ ಅವರೇನೋ ನೋಡ್ಕೊಂಡು ಮಾಡ್ತಾರೆ ಡೀಲ್ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರು ಸುಮ್ಮನೆ ವರ್ತಿಸ್ತಾರಂತೆ ಇದು ಕಾರು ಚಾಲನೆಯ ಲೈಸೆನ್ಸ್ ಟೆಸ್ಟ್ನಲ್ಲಿ ಕಂಡು ಬಂದಂತಹ ನಿರ್ಲಕ್ಷ್ಯದ ದೃಶ್ಯಗಳೀಗ ನೀವು ನೋಡ್ತೀರಿ ಕಾರು ಡ್ರೈವಿಂಗ್ ಟೆಸ್ಟ್ ಮಾಡುವಾಗ ಪಕ್ಕದಲ್ಲಿ ಯಾರೊಬ್ಬರು ಇರಬಾರ್ದು ಇವೆಲ್ಲ ನಿಯಮಗಳು ಚಾಲನಾ ನಿಯಮಗಳಾಗಿರ್ತವೆ ನೂರು ರೂಪಾಯಿ ಕೊಟ್ಟರೆ ಸಾಕು ಅಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ ನೋಡಿ ಎಂಥ ಆರ್ ಟಿ ಒ ಅಧಿಕಾರಿಗಳು ಇಲ್ಲಿ ಒಂದ್ಯಾವುದೇ ನಾವು ಡಿ ಎಲ್ ಮಾಡಿಸ್ಕೋಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಅಲ್ಲಿ ಫಸ್ಟ್ ಒಂದು ಟೆಸ್ಟ್ ಆಗಬೇಕು ನಿನಗೆ ಪರ್ಫೆಕ್ಟಾಗಿ ನೀನು ಸರಿಯಾಗಿ ವಾಹನ ಚಲಿಸ್ತೀಯಾ ಇಲ್ವೋ ಅನ್ನೋದು ಕೂಡ ನೋಡಿ ಇದಾದ ನಂತರ ನಿಮಗೆ ಇಲ್ಲಿ ಡಿ ಎಲ್ ಅನ್ನು ದೊರಕುತ್ತೆ ಆದರೆ ಯಾವುದೇ ಟೆಸ್ಟನ್ನು ನಡೀತಾ ಇಲ್ಲ ಒಂದು ವಾಹನದಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಮತ್ತೊಬ್ಬ ಟ್ರೈನರ್ ಇರ್ತಾನೆ ಅವನೇ ಅಲ್ಲಿ ಆಪರೇಟ್ ಮಾಡ್ತಾನೆ ವಾಹನ ಇದು ಈ ಕಳ್ಳಾಟ ಇಲ್ಲಿ ಆರ್ ಟಿಒ ಅಧಿಕಾರಿಗಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ಇದರಿಂದಾಗಿ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ
ನಮಸ್ತೆ ಮೇಡಮ್. ಸರ್, ಈಗಾಗಲೇ ಇದು ನಿಮಗೂ ಕೂಡ ಈ ವಿಚಾರ ಗೊತ್ತಾಗಿದೆ. ಕೋಲಾರ ಆರ್ಟಿಒ ಕಚೇರಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ನಡೀತಾ ಇದೆ ಕಳ್ಳಾಟದ ದಂಧೆಗಳು. ಏನ್ ಸರ್ ಇದು ಈ ಸಮಸ್ಯೆ? ಹೀಗೆ ಈ ತರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಟೆಸ್ಟ್ ಗೆ ಮೊದಲೇನೇ ಕೊಟ್ಬಿಟ್ರೆ ಅಪಘಾತಗಳು ಆಗ್ತವೆ ಅನ್ನೋದು ಇದು ಸಾಕ್ಷಿ ಈ ವಿಚಾರ. 100% ನೀವು ಹೇಳ್ತಿರೋ ಕರೆಕ್ಟ್ ಮೇಡಂ. ಇದೇನ್ ಹೊಸದೇನಲ್ಲ, ಇದು ನಮ್ಮ ಕೋಲಾರ ಆರ್ಟಿಒ ನಲ್ಲಿ ಇದೇನ್ ಹೊಸದೇನಲ್ಲ. ಇಂಡಿಯಾದಲ್ಲೇ ನಂಬರ್ 1 420 ಇರೋದು ಅಂತ ಹೇಳಿದ್ರೆ ನಮ್ಮ ಕೋಲಾರ ಆರ್ಟಿಒದಲ್ಲಿ ಇರೋದು 420. ಇಲ್ಲಿ ಮೊನ್ನೆ ಹೋಸ್ಟಲ್ಲಿ ನಾನು ಕೆಡಿಪಿ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದೀನಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ ಇದನ್ನ. ಇಲ್ಲಿ ಏನು ಬೇಕು, ನಿಮ್ಗೆ ಯಾವ ಹಳೆ ಗಾಡಿ ತಗೊಂಡ್ ಬಂದ್ರು ರಿಜಿಸ್ಟರ್ ಮಾಡ್ತಾರೆ, ನಿಮಗೆ ಈ ಲೈಸೆನ್ಸ್ ಬೇರೆ ದೇಶದವ್ರಿಗೆ ಬೇಕಾದ್ರೆ ಈ ಲೈಸೆನ್ಸ್ ಕೊಟ್ಬಿಡ್ತಾರೆ ಕೋಲಾರ ಆರ್ಟಿಒ. ಅದು ಹೇಗ್ ಸಾಧ್ಯ ಸರ್? ಎಷ್ಟು ದಿನದಿಂದ ಅಲ್ಲಿ ನಡೀತಾ ಇರಬಹುದು ಇದು? ಇದು ಪರ್ಮನೆಂಟ್ ಆಗಿ ನಡೀತಾ ಇದೆ. ಇದು ಪರ್ಮನೆಂಟ್ ಆಗಿ ನಡೀತಾ, ಎಷ್ಟು ದಿನ ಅಂತ ಏನು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರ್ಮನೆಂಟ್ ಆಗಿ ನಡೀತಾ ಇದೆ ಇದು. ಆಮೇಲೆ ಬಸ್ಗಳು ಬೋಗಸ್, ಲಾರಿಗಳು ಬೋಗಸ್, ಇವರು ಎಲ್ಲವನ್ನು ಮಾಡ್ತಾ ಇದಾರೆ. ಹೋಸ್ಟಲ್ಲಿ ನಾನು ಆರ್ಟಿಒ ಹೋಗಿದ್ದೆ, ನಾನು ಒಂದು ಒನ್ ಮಂತ್ ಇರಬೇಕು ನಾನು ಹೋಗಿದ್ದೆ ಆರ್ಟಿಒಗೆ. ಆಫೀಸರ್ಸ್ ಯಾರು ಆಫೀಸರ್ಸ್ ಇರೋದಿಲ್ಲ, ಏಜೆಂಟ್ರೆ ಆಫೀಸರ್ಸ್. ಅಲ್ಲಿ ಒಂದು ಆಫೀಸ್ ಅಲ್ಲಿ ಒಂದು ಹುಡುಗ ಕೂತಿರ್ತಾನೆ, ನೀನ್ ಯಾರು ಅಂತ ಹೇಳಿದ್ರೆ ಸುಮ್ನೆ ಇರ್ತಾನೆ. ಏನಂದ್ರೆ ಡಾಕ್ಯುಮೆಂಟೇಶನ್ ರೂಮ್ ಅಲ್ಲಿ ಕೂತಿರ್ತಾನೆ. ಯಾರು ಅಂದ್ರೆ ಅವ್ನು ಸುಮ್ನೆ ಏಜೆಂಟ್. ಆ ಕಡೆ ನಾವು ಹೋಗಿದ ತಕ್ಷಣ ಎಸ್ಕೇಪ್ ಆಗ್ಬಿಡ್ತಾನೆ ಆತನು. ಅಂದ್ರೆ ಏಜೆಂಟ್ ಗಳು ಇಟ್ಬಿಟ್ಟವ್ರ ಒಳಗಡೆ ಆಫೀಸರ್ಸ್ ಯಾರು ಬರೋದೇ ಇಲ್ಲ. ಅಲ್ಲ ಸರ್, ನೀವು ಹೇಳ್ತಾರೆ 100% ನಿಜ ಇದೆ ಮೇಡಮ್. ಓಕೆ ಸರ್, ಈಗ ನೀವು ಒಂದು ತಿಂಗಳ ಹಿಂದೆನೇ ಅಲ್ಲಿ ಆರ್ಟಿಒ ಆಫೀಸ್ ಗೆ ಹೋಗಿದ್ದೀರಾ, ನೋಡಿದ್ದೀರಾ, ಸಮಸ್ಯೆ ನಿಮಗೆ ಕಣ್ಣಿಗೆ ಕಾಣಿಸಿದೆ. ಅದಾದ್ಮೇಲೆ ನೀವು ಹೇಗೆ ಕ್ರಮವನ್ನು ತೆಗೆದುಕೊಳ್ತೀರಿ? ಈಗ ಸರ್ಕಾರ ಇರೋದೇ ನಿಮ್ದೇ ಅಲ್ಲ? ಹೌದು, ಸರ್ಕಾರ ಇರೋದೇ ನಮ್ದೇ. ಇಲ್ಲಿವರೆಗೂ ಏನ್ ಕ್ರಮ ಆಯ್ತು ಅಲ್ಲಿ? ಇಲ್ಲ, ಏನ್ ಕ್ರಮ ಅಂತ ಹೇಳಿದ್ರೆ ಮೊದಲೊಬ್ಬರು ಸಸ್ಪೆಂಡ್ ಆದ್ರು, ಸಸ್ಪೆಂಡ್ ಮಾಡಿದ್ರಿ, ಆಮೇಲೆ ಈಗ ಸರ್ಕಾರದ ಗಮನಕ್ಕೆ ತಂದಿದೀವಿ. ಏನ್ ಪ್ರಾಬ್ಲಮ್ ಇದೆ ಅಲ್ಲಿ ಅಂತ ಸರ್ಕಾರದ ಗಮನಕ್ಕೆ ತಂದಿದೀವಿ, ಮಿನಿಸ್ಟರ್ ಗಮನಕ್ಕೂ ತಂದಿದೀವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಮನಕ್ಕೂ ತಂದಿದೀವಿ. ಅದ್ರ ಮೇಲೆ ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ಅಂತ. ಇನ್ನ ಯಾವುದೇ ರೀತಿಯಾಗಿ ಆಕ್ಷನ್ ತಗೊಂಡಿಲ್ಲ? ಇನ್ನ ತಗೊಂಡಿಲ್ಲ. ಸಸ್ಪೆಂಡ್ ಆಗಿದಾರ? ಇಲ್ಲ, ಈಗ ಇನ್ನ ಮೊದಲೊಬ್ಬರು ಆಗಿದ್ರು, ಈಗಲ್ಲ. ಈಗ ನಾವು ಕಂಪ್ಲೇಂಟ್ ಮಾಡಿ ಮೊನ್ನೆ ಆರ್ಟಿಒದು ಕೆಡಿಪಿ ನಲ್ಲಿ ಗಲಾಟೆ ಮಾಡಿದ್ಮೇಲೆ ನಾನು ಆವತ್ತಿಂದ ಇನ್ನ ಏನು ಅದು ಕ್ರಮ ತಗೊಂಡಿಲ್ಲ, ಹಂಗೆ ಇದೆ. ಅಲ್ಲ ಸರ್, ಈಗ ಇದ್ರ ಬಗ್ಗೆ ನೀವು ಮುಂದಿನ ನಿರ್ಧಾರ ಹೇಗಿರುತ್ತೆ? ನೀವು ಒಬ್ರು ಶಾಸಕ. ಖಂಡಿತವಾಗ್ಲೂ ನಿರ್ಧಾರ ತುಂಬಾ ಕಠಿಣವಾಗಿರ್ತದೆ. ನಾನಂತೂ ಬಿಡೋ ಪ್ರಶ್ನೆ ಇಲ್ಲ. ನಾನು ಎಲ್ಲ ಮಾಹಿತಿಗಳು ಕಲೆ ಹಾಕಿದೀನಿ, ಎಲ್ಲೋ ಕಲೆ ಹಾಕಿದೀನಿ, ಕೆಲವೊಂದು ವಿಡಿಯೋಸ್ ಕಲೆ ಹಾಕಿದೀನಿ, ಕೆಲವೊಂದು ಮಾತಾಡಿ ರೆಕಾರ್ಡ್ಸ್ ಕಲೆ ಹಾಕಿದೀನಿ. ನಾನು ಅದನ್ನಿಟ್ಕೊಂಡು ಮುಂದಿನ ಅಸೆಂಬ್ಲಿನಲ್ಲಿ ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀನಿ ನಾನು. ಖಂಡಿತ ಬೈಲ್ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು. ನೋಡಿ, ಇಲ್ಲಿ ಕೋಲಾರ ಶಾಸಕರು ಮಂಜುನಾಥ್ ಅವರು ಕೂಡ ಮಾತಾಡಿದ್ರು. ಇಲ್ಲಿ ಬಹಳ ಇಲ್ಲಿ ಒಳಗಡೆ ಅಕ್ರಮ ನಡೀತಾ ಇದೆ, ದಂಧೆಗಳು ನಡೀತಾ ಇದೆ. ಅಷ್ಟು ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರ್ದು. ಅದರಲ್ಲೂ ಇಲ್ಲಿ ಯಾರ ಕೈವಾಡ ಇದೆ ಅಂದ್ರೆ ಈಸಿಯಾಗಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಆರ್ಟಿಒ ಅಧಿಕಾರಿಗಳೇ ಇದ್ರ ಹಿಂದೆ ಇದ್ದಾರೆ. ಯಾಕೆ ಈ ದಂಧೆ? ಎಂತ ಉನ್ನತ ಹುದ್ದೆಯಲ್ಲಿ ಇದ್ದು ಇಂತಹ ದಂಧೆಗಳು ನಡೆಸಿದ್ರೆ ಅಪಘಾತಗಳು ಸಂಭವಿಸ್ತಾವಲ್ಲ. ಯಾರ್ದಾದ್ರೂ ಹಿಂಗೆ ಏನಾದ್ರೂ ಅಪಘಾತ ಆದಾಗ ಅವರ ಗೋಳಾಟ ಯಾರು ಕೇಳ್ತಾರೆ? ಅವ್ರು ಹಾಕುವಂತಹ ಶಾಪ ಯಾರಿಗೆ? ಆರ್ಟಿಒ ಅಧಿಕಾರಿಗಳಿಗೇನೆ ಅಲ್ವಾ? ಇದೆಲ್ಲವನ್ನ ಅವರು ಗಮನದಲ್ಲಿ ಇಡಬೇಕು. ಕಾರು ಚಾಲನೆ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ನಡೆಸುವಾಗ್ಲೂ ಕೂಡ ಮುಂಬದಿ ಇರುವ ಟ್ರೈನರ್ ಕಾರು ಚಾಲನೆ ಮಾಡಿದ್ರು ಕೂಡ ಕಾಣಲ್ಲ. ಯಾಕೆ ಇಂತಹ ದಿವ್ಯ ನಿರ್ಲಕ್ಷ್ಯ? ಅಂದ್ರೆ ಎಲ್ಲಾ ಕಡೆಗೂ ಇದು ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಶಾಸಕರು ಹೇಳ್ತಾ ಇದ್ರು. ಆದ್ರೆ ಪ್ರಮುಖವಾಗಿ ಇದು ತುಂಬಾ ದಿನದಿಂದ ಕೋಲಾರದಲ್ಲಿ ನಡೀತಾ ಇದೆ. ಸಾಕಷ್ಟು ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಗೆ ಅವ್ರಿಗೆಲ್ಲ ಮಾಹಿತಿಯನ್ನ ತಿಳಿಸಿದ್ದೀನಿ, ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀನಿ. ಆದಷ್ಟು ಬೇಗ ಇದನ್ನ ಬಗೆಹರಿಸುವಂತಹ ಕೆಲಸವನ್ನ ಆಗತ್ತೆ ಅಂತ ಹೇಳಿದ್ರು. ಕಾಟಾಚಾರಕ್ಕೆ ಮಾತ್ರ ಇಲ್ಲಿ ಲೈಸೆನ್ಸ್ ಟೆಸ್ಟ್ ಮಾಡ್ತಾರಂತೆ. ನೋಡಿ, ಅಂದ್ರೆ ಪ್ರತಿಯೊಬ್ಬರು ಯಾವುದೇ ವಾಹನ ಬರಲಿ, ಇಲ್ಲಿ 2-ವೀಲರ್ ಬರಲಿ, 4-ವೀಲರ್ ಬರಲಿ, ಬಸ್ ಬರಲಿ, ಲಾರಿ ಬರಲಿ, ಯಾವುದೇ ವಾಹನ ಬಂದರೂ ಕೂಡ ಅವ್ರಿಗೆ ರೆಡಿ ಆಗಿರುತ್ತೆ ಡ್ರೈವಿಂಗ್ ಲೈಸೆನ್ಸ್. ಯಾರಿಗೆ ಬೇಕು ಅಂದ್ರೆ ಈಸಿಯಾಗಿ ತಗೋಬಹುದು ಹೋಗಿ. ಯಾವುದೇ ಟೆಸ್ಟು ಇಲ್ಲ ಅಲ್ಲಿ, ಏನು ಡಾಕ್ಯುಮೆಂಟ್ಸ್ ನೋಡಲ್ಲ, ಏನು ನೋಡಲ್ಲ. ಕೇವಲ 100 ರೂಪಾಯಿಗೆ ಡೀಲ್ ಮಾಡಿಬಿಟ್ರೆ ಮುಗ್ದೋಯ್ತು, ಇಲ್ಲಿಗೆ ನಿಮಗೆ ಕೈಗೆ ಬಂದ್ಬಿಡುತ್ತೆ. ಕೋಲಾರ ಜಿಲ್ಲಾ ಆರ್ಟಿಒ ಕಚೇರಿಯಲ್ಲಿನ ಅಕ್ರಮ ಸಕ್ರಮ ಇಲ್ಲೇನು ನಡೀತಾ ಇದ್ದಾವೆ ಅಕ್ರಮಗಳು, ಇದೆಲ್ಲವನ್ನ ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಯಾರೆಲ್ಲ ಇಲ್ಲಿ ಒಳಗಡೆ ಅಧಿಕಾರಿಗಳು ಕೈ ಜೋಡಿಸ್ತಾ ಇದ್ದಾರೆ ಈ ದಂಧೆಯಲ್ಲಿ, ಅವರಿಗೆ ಕಡಿವಾಣ ಹಾಕುವಂತಹ ಕೆಲಸ ಆಗತ್ತೆ, ಆಗೇ ಆಗತ್ತೆ ಅನ್ನುವಂಥದ್ದು ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ಇದ್ರ ಬಗ್ಗೆ ಕೂಡ ಅವರು ಈಗಷ್ಟೇ ನಮ್ಮ ಜೊತೆಗೆ ಮಾತಾಡಿದ್ರು. ಆದಷ್ಟು ಬೇಗ ಇದನ್ನ ಬಗೆಹರಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ.